ಈಗ ರೋಮಾಂಚನ ಭಕ್ತಿ ಭಾವ ಅದೊಂದು ರಾಜ ಲಾಂಛನಗಳನ್ನು ಹಿಡಿದಂತ ದರ್ಬಾರ್ ದರ್ಬಾರ್ನಿಂದ ಜನ ನೋಡ್ತಾ ಇದ್ದೀರಾ. ಮತ್ತು ಅಭಿಮನ್ಯುವನ ಅಕ್ಕಪಕ್ಕ ಮತ್ತು ಕುಮ್ಕಿ ಆನೆಗಳು ಆಲ್ರೆಡಿ ಅವನು ಬಂದು ಅವನನ್ನ ಕಾಯ್ಕೊಂಡು ನಿಂತ್ಬಿಟ್ಟಿದ್ದೇವೆ. ಸೊ ಜೊತೆಯಾಗಿ ಮೂರು ಆನೆಗಳು ಬಂದು ಈಗ ಸೆಲ್ಯೂಟ್ಗೋಸ್ಕರ ಬಂದು ನಿಂತ್ಕೊಳ್ತವೆ. ಸಿದ್ದರಾಮಯ್ಯನವರು ಪುಷ್ಪಾರ್ಚನೆ ಮಾಡಿದಾಗ ಅವ್ರಿಗೊಂದು ಸೆಲ್ಯೂಟ್ ಕೊಟ್ಟು ಹೊರಡ್ತವೆ. ಅದೊಂದು ಅದ್ಭುತ ದೃಶ್ಯವನ್ನ ಈಗ ನಾವು ನೋಡ್ತೀವಿ. ಯಾಕಂದ್ರೆ ಒಂದ್ ಕಡೆ ದೇವಿಗೂ ಕೂಡ ನಮನವನ್ನು ಇವರು ಸಲ್ಲಿಸ್ತಾರೆ ಅನ್ನುವಂಥದ್ದು, ಅವುಗಳಿಗೂ ಕೂಡ ಒಂದು ಪುಷ್ಪಾರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ಅವುಗಳು ಕೂಡ ಅದೇ ರೀತಿಯಾಗಿರುತ್ತಲ್ಲ ಸೆಲ್ಯೂಟ್ ಕೊಡ್ತಾರಲ್ಲ, ಎಷ್ಟು ರೋಮಾಂಚಕಾರಿ ದೃಶ್ಯ ಅಂತ ನೀವು ಅದನ್ನು ನೋಡ್ಬೋದು. ನೋಡಿ ಈಗ ಹಿಂದೆ ಮಹಾರಾಜರ ಸೋದರ ಕಂಠೀರವ ನರಸರಾಜ ಒಡೆಯರ್ ಕೂತ್ಕೊಳ್ತಾ ಇದ್ದಂತ ಜಾಗ ಖಾಲಿನೇ ಇದೆ. ಮಹಾರಾಜರು ಕೂತ್ಕೊಳ್ಳೋ ಜಾಗದಲ್ಲಿ ಅಲಂಕಾರ ಎಷ್ಟು ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಅಂಬಾರಿ ಅಲಂಕಾರ ಬಹಳ ಸೊಗಸಾದಂತ ಅಲಂಕಾರ. ನಡೀತಿರೋದು ನೋಡ್ತೀರಾ, ಅದ್ರಲ್ಲಿ ಒಂದು ರಿದಮ್ ಇದೆ. ಹೌದು ಅಲ್ಲ, ಅಷ್ಟು ಜನರ ಮಧ್ಯೆ ನೋಡಿ ಸರ್, ಜಾಗ ಮಾಡ್ಕೊಂಡು ಆತ ಹೋಗ್ತಾನೆ ಇರ್ತಾನೆ. ಮುಂದೆ ಹೋಗು ಅಂದ್ರೆ ಮುಂದೆ ಹೋಗ್ತಾನೆ ಇರ್ತಾನೆ, ನಿಲ್ಲು ಅಂತ ಹೇಳಿದ್ರೆ ನಿಲ್ತಾನೆ ಅಲ್ಲಿ. ಈಗ ಎಲ್ಲಾ ಭಾಗದಿಂದ ನಮಗೆ ನಮ್ಮ ಎಲ್ಲಾ ಆಂಗಲ್ ಇಂದ ಕಾಣಿಸ್ತಿದೆ ಸರ್, ನಮ್ಗೆ ಮುಂಭಾಗದಿಂದ ಸಿಗ್ತಾ ಇದೆ, ಎಡಭಾಗದಿಂದ, ಬಲಭಾಗದಿಂದ, ನಮ್ಮ ಎಲ್ಲಾ ಕ್ಯಾಮರಾಮನ್ಗಳು ರಿಪೋರ್ಟರ್ಸ್ ಕೂಡ ಎಲ್ಲಾ ಭಾಗದಲ್ಲೂ ಕೂಡ ಇದ್ದಾರೆ. ಹಿಂದಿನಿಂದ ಕೂಡ ಈಗ ಅಲ್ಲಿ ನೋಡಿ, ಈಗ ಈ ಹಿಂಭಾಗದಿಂದ ಅಥವಾ ಅವುಗಳ ಸೈಡ್ ವಿಂಗ್ ಇಂದ ಕೂಡ ನಮ್ಗೆ ನೋಡೋದಕ್ಕೆ ಸಿಗ್ತಾ ಇದೆ. ಜನ ಫೋಟೋ ಸೆಲ್ಫಿಗಳನ್ನ ಅಲ್ಲಿ ತೆಗೆದುಕೊಳ್ತಾ ಇರೋದು, ಜೊತೆಗೆ ಅಲ್ಲಿ ವಿಡಿಯೋಗಳನ್ನ ಮಾಡ್ಕೊಳ್ತಾ ಇರೋದು. ಇನ್ನೇನು ಈಗ ಪುಷ್ಪಾರ್ಪಣೆ ಮಾಡೋದು ಬರ್ತಾ ಇದ್ದಾನೆ. ವೇದಿಕೆ ಹತ್ರ ಬಂದಾಗ ನಾವು ಪುಷ್ಪಾರ್ಚನೆ ಮಾಡುವಂಥ ದೃಶ್ಯವನ್ನು ಈಗ ನಾವು ನೋಡ್ತೀವಿ. ಈಗ ಈಗ ನೋಡಿ, ಜನ ಆನೆಗೆ ಸುತ್ತಮುತ್ತ ಕಾಲು ಹಾಕೋಕ್ಕೂ ಜನ ಇಲ್ಲದೆ ಇದ್ದಂಗೆ ಜನ ಮುತ್ಕೊಂಡಿದ್ದಾರೆ. ಇದೊಂದು ಯಾವಾಗಲೂ ನಾನು ಇದನ್ನು ಹೇಳ್ತೀನಿ, ಯಾಕಷ್ಟು ಹಿಂಸೆ ಕೊಡ್ತಾರೆ ಅದಕ್ಕೆ, ಯಾಕೆ ಫ್ರೀ ಕೊಡೋದೇ ಇಲ್ಲ ನಮ್ಮ ಜನ ಅಂತ. ಬಟ್ ಆ ಜನ ಕುಶಾಲ ತಪ್ಪು ಸಿಡಿಸ್ತಾರೆ, ಸಿಡಿಸ್ತಾರೆ, ಅವ್ನು ನಿಂತು ಕೂಡಲೇ ಸಿಡಿಸ್ತಾರೆ. ಆಗ ಇವರು ಪುಷ್ಪಾರ್ಚನೆ ಮಾಡ್ತಾರೆ, ಎಲ್ಲ ಏಕಕಾಲಕ್ಕೆ ಆಗುತ್ತೆ. ಅದೀಗ ಅದನ್ನು ಈಗ ನಾವು ನೋಡ್ಬೋದು. ಬಹುಶಃ ನಿಮ್ಮೊಬ್ಬ ಆಲ್ರೆಡಿ ನಿಮ್ಮ ಕ್ಯಾಮ್ರಾ ಬಂದು ಅದನ್ನು ರೆಡಿಯಾಗಿ ಶೂಟ್ ಮಾಡೋದಕ್ಕೆ ನಿಂತಿರ್ಬೋದು. ನಮ್ಗೆ ಜನ ಕಾಯ್ತಿರೋದು ನೋಡಿ ಸರ್, ಜನ ಎಲ್ಲ ಇವತ್ತು ಅವ್ರಿಗೆ ಅಬ್ಬ ಎಲ್ಲಿ ನೋಡಿದ್ರು ಸರ್, ಒಂದು ಚೂರು ಜಾಗ ಇಲ್ಲ. ಆ ರೀತಿಯಾಗಿ ಇಡೀ ಒಂದು ಮೈಸೂರಿನ ಅರಮನೆ ಆವರಣ ತುಂಬ್ಕೊಂಡ್ಬಿಟ್ಟಿದೆ ಅಲ್ಲಿ. ಹೌದು ಹೌದು, ದ್ರೋಣ್ ದೃಶ್ಯಾವಳಿಗಳಲ್ಲಿ ನಾವು ನೋಡ್ತಾ ಇದ್ವಿ, ಇಡೀ ಮೈಸೂರೇ ಕಂಗೊಳಿಸ್ತಾ ಇದೆ ಈಗ ಅಲ್ಲಿ ಅರಮನೆ ಅಂತ ಹೇಳಿ. ಈ ಒಂದು ದೃಶ್ಯಕ್ಕಾಗಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಿದ್ದು, ಇದನ್ನು ಒಂದು ಸಲ ಕಣ್ ತುಂಬಿಕೊಳ್ಳೋಣ ಅಂತ ಹೇಳಿ ಆ ಕ್ಷಣ ಬಂದೇ ಬಿಟ್ಟಿದೆ. News18 ನೇರ ಪ್ರಸಾರದ ದೃಶ್ಯಗಳಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಚಾಮುಂಡೇಶ್ವರಿನ ಮನೆಯಲ್ಲೇ ಕೂತು ನೋಡೋದಕ್ಕೆ ಇರುವಂತಹ ಅವಕಾಶ News18 ಈಗ ಚಾಮುಂಡಿ ದೇವಿಯ ನೋಡಿ, ಆಕೆಯನ್ನು ಹತ್ತಿರದಿಂದ ಕೂಡ ನಾವೀಗ ಕಣ್ ತುಂಬಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅಭಿಮನ್ಯು ಬರ್ತಾ ಇದ್ದಾನೆ, ಜೊತೆಗೆ ಕುಮ್ಕಿ ಆನೆಗಳು ಅವನ ಅಕ್ಕಪಕ್ಕ ಬಲ ಎಡದಲ್ಲಿ ಕುಮ್ಕಿ ಆನೆಗಳು ಕೂಡ ಅವನ ರೀತಿಯಾಗಿ ಬರ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಕೆಲವೇ ಕ್ಷಣ ಈಗ ಅಲ್ಲಿ ಪುಷ್ಪಾರ್ಪಣೆಯನ್ನು ಮಾಡ್ತಾರೆ CM ಸಿದ್ದರಾಮಯ್ಯ, ಹಾಗೆಯೇ DCM DK ಶಿವಕುಮಾರ್, ಯದುವೀರ್ ಅವರು, ಅದೇ ರೀತಿಯಾಗಿ DC ಇವರೆಲ್ಲರೂ ಕೂಡ ಪುಷ್ಪಾರ್ಪಣೆ ಮಾಡಿದ ಬಳಿಕ ಅಲ್ಲಿ 21 ಸುತ್ತಿನ ಕುಶಾಲ ತೋಪನ್ನು ಸಿಡಿಸಿದ ನಂತರ ವಿದ್ಯುಕ್ತವಾಗಿ ಅಲ್ಲಿಗೆ ಚಾಲನೆ ಸಿಕ್ಕಂತಾಗುತ್ತೆ. ಮೆರವಣಿಗೆ, ಈ ಒಂದು ಮೆರವಣಿಗೆ ಸಾಗುವಂತಹದ್ದಕ್ಕೆ ಇಲ್ಲಿ ಏನು ದಸರಾದ ಕಾರ್ಯಕ್ರಮಗಳು ಏನು ನಡೆಯುತ್ತೆ, ಮೆರವಣಿಗೆ ಸಾಗಿದ ಬಳಿಕ ಅಲ್ಲಿಗೆ ಈ ಒಂದು ಮೆರವಣಿಗೆ ಮುಕ್ತಾಯ ಆಗುತ್ತೆ. ಆದರೆ ಪಂಜಿನ ಕವಾಯತುಗಳು ಕೂಡ ಇರುತ್ತೆ, ಅದು ಕೂಡ ಇದರ ಒಂದು ಭಾಗನೇ. ಇದರ ಒಂದು ಭಾಗನೇ ಪಂಜಿನ ಕವಾಯತು ಸಹ ಇದರ ಒಂದು ಭಾಗನೇ. ಅದು ಯಾಕೆ ಅಲ್ಲಿ ನಡೆಯುತ್ತೆ ಅಂದರೆ, ಪಂಜನ್ನ ನೋಡಬೇಕಾಗಿರೋದೇ ನಾವು ರಾತ್ರಿಗಳಲ್ಲಿ. ಸೊ ಹಾಗಾಗಿ ಅದು ಈ ಮುಗಿಯುವಷ್ಟೊದಕ್ಕೆ ಸಂಜೆ ಆಗಿರುತ್ತೆ, ನಮ್ಗೆ ಅದೊಂದು ವಿಶಾಲವಾದ ಮೈದಾನ ಸೂಕ್ತವಾಗಿದೆ. ಹಾಗಾಗಿ ಅಲ್ಲಿ ಪಂಜಿನ ಕವಾಯತು ದಸರಾ ಮಹೋತ್ಸವದ ಭಾಗವಾಗಿ ರಾತ್ರಿ ನಡೆಯುತ್ತೆ ಅಷ್ಟೇ. ನೀವು ಬ್ಯಾಂಡ್ ಬಗ್ಗೆ ಕೇಳ್ತಾ ಇದ್ರಿ ನೋಡಿ, ಅಲ್ಲಿ ಈಗ ಆಲ್ರೆಡಿ ಎಲ್ಲ ಪೊಲೀಸ್ ಬ್ಯಾಂಡ್ ಆಗಿರ್ಬೋದು, ಬ್ರಿಟಿಷ್ ಬ್ಯಾಂಡ್ಗಳು ಆಗಿರ್ಬೋದು, ಅಥವಾ ಜೊತೆಗೆ ಅಲ್ಲಿ ಬೇರೆ ಬೇರೆ ಅಶ್ವದಳ ಆಗಿರ್ಬೋದು, ಅಂಗರಕ್ಷಕರು, ಇವರೆಲ್ಲರೂ ಕೂಡ ಅಲ್ಲಿಗೆ ಬರ್ತಾ ಇದ್ದಾರೆ. ಇವರ ಮುಂಭಾಗದಲ್ಲಿ ಇವೆಲ್ಲವೂ ಕೂಡ ಅಂದ್ರೆ ಕ್ರಮಬದ್ಧವಾಗೇ ಇರುತ್ತಲ್ವಾ ಇಲ್ಲಿ? ಹೌದು, ಪ್ರತಿಯೊಂದನ್ನು ಆಸ್ ಪರ್ ಆರ್ಡರ್, ಅದು ಮುಂಚೆ ಏನು ಅವರು ನಿಗದಿ ಮಾಡಿರ್ತಾರಲ್ಲ, ಇದಾದ್ಮೇಲೆ ಇದೇ ಹೋಗ್ಬೇಕು, ಸೊ ಅದೇ ಆರ್ಡರ್ನಲ್ಲಿ ಇದು ಹೋಗುತ್ತೆ. ಪ್ರತಿಯೊಂದು ಚಾಚು ತಪ್ಪದೆ, ಇದನ್ನೇ ನಾ ಅವಾಗ ಹೇಳಿದ್ದು, ಈ ಲಕ್ಷಾಂತರ ಜನರ ಮೈಂಡ್ ಸೆಟ್ ನ ಒಂದ್ ಕಡೆ ಹಿಡಿದಿಡೋದು ಇದೆಯಲ್ಲ.